ಇನ್ನು ಸಂಕ್ರಾಂತಿಯ ಫಲಾಫಲ ಮಕರ ರಾಶಿಗೆ ಹೇಗಿದೆ ಗುರುಗಳೇ ಮಕರ ರಾಶಿಯವರಿಗೆ ಸಂಕ್ರಾಂತಿಯ ಫಲಾಫಲ ನೋಡೋಕೆ ಹೋದಾಗ ಬಹುಮುಖ್ಯವಾಗಿ ಇವತ್ತಿನ ಸಹ ಸಂಕ್ರಮಣ ಆಗ್ತಾ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿಯೇ ಮಕರ ರಾಶಿಗೆ ಈಗ ರವಿ ಹಾಗೆ ಶನಿ ಶುಕ್ರ ಮೂರೂ ಗ್ರಹಗಳಿರ್ತಕ್ಕಂಥದ್ದು ಕೂಡ ಸಂಕ್ರಮಣ ಕಾಲದಲ್ಲಿ ಈ ರಾಶಿಯಲ್ಲಿಯೇ ಈ ರಾಶಿಗೆ ಹೆಚ್ಚು ಪ್ರಾಶಸ್ತ್ಯ ಇಲ್ಲಿಂದ ಆಚೆಗೆ ನಾವು ಉತ್ತರಾಯಣ ಪುಣ್ಯ ಕಾಲವನ್ನು ಕೂಡ ನಾವು ನಾವು ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ಒಂದು ಸಂದರ್ಭ ಕೂಡ ಇದಾಗಿರುತ್ತೆ ಮಕರ ರಾಶಿಯವರಿಗೆ ಸಾಡೆ ಸಾತಿ ಕೂಡ ನಡೀತಾ ಇದೆ ಸಾತಿಯ ಕಡೆಯ ಭಾಗ ಕೂಡ ನಡೀತಾ ಇದೆ ಅದರೊಂದಿಗೆ ಮಕರ ರಾಶಿಯವರಿಗೆ ಈಗ ಗುರುಬಲ ಬೇರೆ ಇಲ್ಲ ಏಳರ ದೃಷ್ಟಿ ಇರತಕ್ಕಂಥ ರವಿ ಈ ಮನೆಯಲ್ಲಿದ್ದು ಏಳರ ದೃಷ್ಟಿ ಇರ್ತಕ್ಕಂಥ ರವಿ ಎಂಟರ ಅಧಿಪತಿಯಾಗಿರ್ತಕ್ಕಂಥ ರವಿ ಜನ್ಮದಲ್ಲಿಯೇ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಅಷ್ಟು ಶುಭಕರ ಅಲ್ಲ ಜನ್ಮದಲ್ಲಿಯೇ ಸಂಚಾರ ಮಾಡ್ತಾ ಇರ್ತಕ್ಕಂಥ ರವಿಯಿಂದ ಅಷ್ಟು ಶುಭಕರ ಅಲ್ಲ ಆದರೆ ಶುಕ್ರ ಶನಿ ಫ್ರೆಂಡ್ಸ್ ಆಗಿ ಶುಕ್ರನಲ್ಲಿರೋದ್ರಿಂದ ಸ್ವಲ್ಪ ಸ್ತ್ರೀಯಿಂದ ಮನೆಯಲ್ಲಿ ಸಾಕಷ್ಟು ಅದೃಷ್ಟಗಳು ಕೂಡಿ ಬರುತ್ತೆ ಆರೋಗ್ಯದ ವಿಷಯದಲ್ಲಿ ಜಾಗೃತಿಯಾಗಿರಬೇಕು ವೃತ್ತಿ ಜೀವನದಲ್ಲಿ ಅಪನಂಬಿಕೆಗಳು ಅಪವಾದಗಳು ಬರ್ತಕ್ಕಂಥ ಸಾಧ್ಯತೆ ನಿಮ್ಮ ಅದೃಷ್ಟ ಏನು ಅಂದರೆ ಎರಡೇ ದಿನದಲ್ಲಿ ಅಲ್ಲಿ ಶನಿ ಕೂಡ ಚೇಂಜ್ ಆಗ್ತಾ ಇರೋದ್ರಿಂದ ಒಂದಷ್ಟು ಪರಿವರ್ತನೆ ಕೂಡ ಇರುತ್ತೆ ಆದರೂ ಕೂಡ ಜಾಗ್ರತೆ ತಾಳ್ಮೆಯಿಂದ ಇರಬೇಕು ಆರೋಗ್ಯದ ಕಡೆ ಜಾಗೃತಿ ಆಗಿರಬೇಕು ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಸತಿಪತಿಯರ ಒಂದು ಕಲಹಗಳು ಉಂಟಾಗ್ತಕ್ಕಂಥದ್ದು ಪಾಲುದಾರಿಕೆಯಿಂದ ತೊಂದರೆ ಆಗ್ತಕ್ಕಂಥದ್ದು ನಿಮಗೀಗಾಗಲೇ ಯಾವುದೋ ಅಗ್ರಿಮೆಂಟ್ಸ್ ಆಗಿರುತ್ತೆ ಅವು ಆ ಅಗ್ರಿಮೆಂಟ್ಸನ್ನು ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಸರ್ಕಾರದಿಂದ ಬರತಕ್ಕಂಥ ಸವಲತ್ತುಗಳು ಸಿಗೋದಿಲ್ಲ ಯಾವಾಗಲೂ ನೋಡಿ ರವಿ ಯಾವ ಕಾರಕ ಅಂದರೆ ಉದ್ಯೋಗಕಾರಕ ಆತ್ಮಕಾರಕ ಎಲ್ಲ ಸರಿ ಸರ್ಕಾರದ ಉದ್ಯೋಗಕ್ಕೂ ಕೂಡ ನಮಗೆ ರವಿ ಸ್ಟ್ರಾಂಗ್ ಇರಬೇಕು ಇಲ್ಲಾಂದರೆ ಸರ್ಕಾರದ ಉದ್ಯೋಗ ಸಿಗೋಲ್ಲ ಹಾಗಾಗಿ ಇವರು ಸ್ವಲ್ಪ ಜಾಗೃತಿಯಾಗಿಯೂ ಕೂಡ ಇರಬೇಕು ಅತಿಯಾದ ತಿರುಗಾಟ ಮನಸ್ಸು ಚಂಚಲ ಯಾರೋ ಹೇಳಿದ ಮಾತು ಕೇಳಿಬಿಟ್ಟು ನಮ್ಮ ಲೈನನ್ನು ನಾವು ತಪ್ಪು ಹೋಗ್ತಕ್ಕಂಥದ್ದು ಇವರು ಸ್ವಲ್ಪ ಜಾಗೃತಿಯಾಗಿ ಕಟ್ಟಕಡೆಯದಾಗಿ ಇವರು ಯುಗಾದಿಯ ತನಕ ಸ್ವಲ್ಪ ಜಾಗೃತಿಯಾಗಿ ಈ ರಾಶಿಯವರು ಇರಬೇಕಾಗಿರುತ್ತೆ ಮಹಿಳೆಯರಿಗೆ ಹೆಚ್ಚು ಪ್ರಾಧಾನ್ಯತೆ ಮಹಿಳೆಯರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಈ ರಾಶಿಯವರಿಗೆ ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ ಎಲ್ಲವೂ ಕೂಡ ಆಕಸ್ಮಿಕ ಏರುಪೇರು ನಾನು ಈ ಥರ ಪ್ಲಾನ್ ಮಾಡಿದ್ದೆ ಅದು ಚೇಂಜ್ ಆಗುತ್ತೆ ನಿಮ್ಮ ಸ್ಯಾಲ್ರಿಯಲ್ಲಿ ಹೈಕ್ ಆಗದೆ ಇರ್ತಕ್ಕಂಥದ್ದು ಬ್ಯಾಂಕ್ ಬ್ಯಾಲೆನ್ಸ್ ಖರ್ಚಾಗ್ತಕ್ಕಂಥದ್ದು ಅತಿ ಖರ್ಚು ಕೂಡ ಆಗುತ್ತೆ ಹಾಗಾಗಿ ಈ ರಾಶಿಯವರು ಸ್ವಲ್ಪ ಹುಷಾರಾಗಿರಿ ಕೃಷಿ ಕ್ಷೇತ್ರದಲ್ಲಿರೋರು ಇಂಜಿನಿಯರಿಂಗ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗ್ಬೋದು ರಾಸಾಯನಿಕ ವಸ್ತುಗಳು ಏನು ಫರ್ಟಿಲೈಸರ್ಸು ವ್ಯಾಪಾರ ಮಾಡ್ತಕ್ಕಂಥವ್ರು ಬಹುಮುಖ್ಯವಾಗಿ ರಾಜಕಾರಣಿಗಳಿಗೆ ಈ ರಾಶಿಯವರಿಗೆ ಸ್ವಲ್ಪ ಎಡವಟ್ಟಿದೆ ಆದರೆ ದುರಾದೃಷ್ಟವ ಏನೋ ನಮ್ಮ ಮುಖ್ಯಮಂತ್ರಿಗಳ ಒಂದು ರಾಶಿ ಕೂಡ ಇದೇ ಆಗಿದೆ ಅವ್ರದ್ದು ಮೇಷಲಗ್ನ ಮಕರ ರಾಶಿ ಕೂಡ ಆಗಿರೋದ್ರಿಂದ ಇಲ್ಲಿ ಅವರು ಅವರು ಕೂಡ ಇದೇ ರಾಶಿನೇ ಕೂಡ ಆಗಿರುತ್ತೆ ಅದರ ಜೊತೆಗೆ ಇಲ್ಲಿ ಕಾನೂನು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಡ್ಮಿನಿಸ್ಟ್ರೇಟರ್ಸ್ಗೆ ಹೆಚ್ ಆರ್ಸ್ಗೆ ಪತ್ರಿಕೋದ್ಯಮದವ್ರಿಗೂ ಸಹ ಸ್ವಲ್ಪ ಏರುಪೇರು ಅಂತೂ ಕೂಡ ನಾವು ಹೇಳ್ಬೋದು ಪರಿಹಾರ ಪರಿಹಾರ ಅಂದಾಗ ನವಧಾನ್ಯಗಳನ್ನು ಸಂಕ್ರಾಂತಿಯ ಕಾಲದಲ್ಲಿ ಕಪ್ಪು ಬಟ್ಟೆಯ ಮೇಲೆ ನವಧಾನ್ಯಗಳನ್ನು ಮನೆಯಲ್ಲಿ ಇಟ್ಟು ದಕ್ಷಿಣೆ ಸಮೇತ ಕೆಂಪು ವಸ್ತ್ರವನ್ನು ಅದರ ಮೇಲೆ ಇಟ್ಟು ಮನೆಯಲ್ಲಿ ಸಂಕ್ರಾಂತಿಯ ದಿನ ಮಾಡಿದ್ರೆ ಬಹಳ ಶುಭ ಮಕರ ರಾಶಿಯವರಿಗೆ ಸಾಡೆ ಸಾತಿ ಬೇರೆ ಇದೆ ನೋಡಿ ನಿಮ್ಗೆ ಏನು ಅದೃಷ್ಟ ಅಂತ ಹೇಳಿ ಸಾಡೆ ಯಾರಿಗೆ ಮಕರ ರಾಶಿಯವರಿಗೆ ಪರಿಹಾರ ಮಂತ್ರ ಪರಿಹಾರ ಮಂತ್ರ ಅಂದ್ರೆ ಇಲ್ಲಿ ನವಗ್ರಹ ಸ್ತೋತ್ರವನ್ನೇ ಒಳ್ಳೇದು ಅಂತ ಹೇಳುತ್ತೆ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಸ್ಚ ರಾಹುವೇ ಕೇತುವೇ ನಮಃ ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ನೀವು ಮನೆಯಲ್ಲಿ ಅಥವಾ ಏಕಾಂತದಲ್ಲಿ ಜಪ ಮಾಡ್ಕೊಳ್ಳಿ